ಎಲ್ಲರಿಗೂ ನಮಸ್ಕಾರ ಮಂಜುಶ್ರೀ ಕೈರುಚಿಗೆ ಸ್ವಾಗತ ಇವತ್ತು ನಾನು ತೋರಿಸ್ತಾ ಇರುವಂಥ ರೆಸಿಪಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ರುಚಿ ಕೂಡ ಸಖತ್ತಾಗಿರುತ್ತೆ ಮೆಂತ್ಯ ಸೊಪ್ಪಿನಿಂದ ಮಾಡುವಂತಹ ಒಂದು ದಾಲನ್ನು ತೋರಿಸ್ತಾ ಇದ್ದೀನಿ ಇದು ಆಂಧ್ರ ಶೈಲಿಯ ಒಂದು ಫೇಮಸ್ ಆದಂಥ ದಾಲ್ ಅಂತ ಹೇಳ್ಬೋದು ಮೆಂತೆ ಪಪ್ಪು ಹೇಗೆ ಮಾಡೋದು ಬನ್ನಿ ತೋರಿಸ್ತೀನಿ ಇಲ್ಲಿ ನಾನು ಒಂದು ಕಟ್ಟಾಗುವಷ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ ಹಾಗೆ ಅದರ ಜೊತೆಗೆ ಚಕ್ಕೊತ್ತ ಸೊಪ್ಪು ಅಂತ ಸಿಗುತ್ತೆ ಇದು ಆಪ್ಷನಲ್ಲು ಮೆಂತ್ಯ ಸೊಪ್ಪು ಒಂದೇ ನೀವು ಬಳಸಿದ್ರು ಸಾಕಾಗುತ್ತೆ ಈ ಚಕ್ಕೊತ್ತ ಸೊಪ್ಪನ್ನು ಕೂಡ ನಾನಿಲ್ಲಿ ತೊಗೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ತೊಳೆದು ಈಕ್ವಲ್ ಆಗಿ ತೊಗೊಂಡಿದ್ದೀನಿ ಮೆಂತ್ಯ ಸೊಪ್ಪನ್ನು ಎಷ್ಟು ತೊಗೊಂಡಿದ್ದೀನೋ ಅಷ್ಟೇ ಚಕ್ಕೊತ್ತ ಸೊಪ್ಪು ಕೂಡ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ಕತ್ತರಿಸಿ ಇಟ್ಕೋಬೇಕು ಸಣ್ಣದಾಗಿ ಹೆಚ್ಚಿ ಇಟ್ಕೋಬೇಕು ನಾನಿಲ್ಲಿ ಮಸೂರ್ ದಾಲನ್ನು ತೊಗೊಂಡಿದ್ದೀನಿ ನೀವು ತೊಗರಿಬೇಳೆಯನ್ನು ತೊಗೋಬೋದು ಹಾಗೆ ಹೆಸರು ಬೇಳೆಯನ್ನು ಕೂಡ ತೊಗೋಬೋದು ಯಾವ ಅಥವಾ ಮಿಕ್ಸ್ ಮಾಡಿ ಕೂಡ ತೊಗೋಬೋದು ನಾನಿಲ್ಲಿ ಮಸೂರ್ ದಾಲನ್ನು ತೊಗೊಂಡು ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಅದು ಮುಳುಗುವಷ್ಟು ನೀರನ್ನು ಹಾಕಿ ಸ್ವಲ್ಪ ಅರಿಶಿನ ಮತ್ತು ಎಣ್ಣೆಯನ್ನು ಸೇರಿಸಿ ಕುಕ್ಕರ್ನಲ್ಲಿ ಒಂದು 3-4 ವಿಸಿಲ್ ಹಾಕ್ಸಿದ್ದೀನಿ ಅದು ಚೆನ್ನಾಗಿ ಮ್ಯಾಶ್ ಆಗಬೇಕು ಅಂದರೆ ತುಂಬ ಚೆನ್ನಾಗಿ ಬೇಯಬೇಕು ಅಷ್ಟು ಬೆಂದರೆ ಚೆನ್ನಾಗಿ ಬರುತ್ತೆ ದಾಲ್ ಒಂದು 3-4 ವಿಸಿಲನ್ನು ಹಾಕ್ಸ್ಕೋಬೇಕು ಬೇಳೆ ಚೆನ್ನಾಗಿ ಬೆಂದಿದೆ ನೋಡಿ ಇಷ್ಟು ಬೇಳೆ ಬೇಯಬೇಕು ಇಲ್ಲದೆ ಹೋದರೆ ಅಷ್ಟು ಚೆನ್ನಾಗಿ ಪಪ್ಪು ಬರೋದಿಲ್ಲ ಈಗ ಒಗ್ಗರಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಎಣ್ಣೆಯನ್ನು ಬಿಸಿ ಮಾಡಿ ಜೀರಿಗೆ ಸಾಸಿವೆ ಹಸಿಮೆಣಸು ಒಣಮೆಣಸನ್ನು ಹಾಕಿದ್ದೀನಿ ಕರಿಬೇವಿನ ಸೊಪ್ಪು ಅರಿಶಿನವನ್ನು ಹಾಕಿ ಚೆನ್ನಾಗಿ ಒಂದು ಸಲ ಹುರ್ಕೊಂಡಿದ್ದೀನಿ ನಂತರ ಅದಕ್ಕೆ ಸಣ್ಣಗೆ ಹೆಚ್ಚಿದಂತಹ ಅಥವಾ ಜಜ್ಜಿದಂತಹ ಬೆಳ್ಳುಳ್ಳಿ ಮತ್ತು ಸಣ್ಣದಾಗಿ ಹೆಚ್ಚಿದಂತಹ ಈರುಳ್ಳಿಯನ್ನು ಸೇರಿಸಿ ಈರುಳ್ಳಿ ಬೇಯುವವರೆಗೂ ಹುರಿದಿಟ್ಕೋಬೇಕು ಈರುಳ್ಳಿ ಹುರಿದ ಮೇಲೆ ಟೊಮೆಟೊವನ್ನು ಸೇರಿಸಿ ಟೊಮೆಟೊ ಮೆತ್ತಗಾಗುವವರೆಗೂ ಮತ್ತೆ ಬಾಡಿಸ್ಕೋಬೇಕು ಇದೇ ರೀತಿಯಲ್ಲಿ ನೀವು ಪಾಲಕ್ ಸೊಪ್ಪನ್ನು ಉಪಯೋಗಿಸಿ ಕೂಡ ಮಾಡ್ಕೋಬೋದು ಪಾಲಕ್ ಪಪ್ಪು ಕೂಡ ಆಂಧ್ರದಲ್ಲಿ ತುಂಬ ಪ್ರಸಿದ್ಧಿಯನ್ನು ಪಡೆದಂತಹ ಒಂದು ರೆಸಿಪಿ ಅದರ ಜೊತೆಗೆ ನಿಮಗೆ ಯಾವುದಾದ್ರೂ ಅಂದರೆ ಹರಿವೆ ಸೊಪ್ಪು ಯಾವ ಬಸಳೆ ಸೊಪ್ಪು ಯಾವುದೇ ಸೊಪ್ಪೆಯಿಂದ ಕೂಡ ಈ ದಾಲನ್ನು ನೀವು ಮಾಡ್ಕೋಬೋದು
ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ನಾವು ಹೆಚ್ಚಿಟ್ಟಂತಹ ಸೊಪ್ಪನ್ನು ಸೇರಿಸಿ ಅದರನ್ನು ಕೂಡ ಚೆನ್ನಾಗಿ ಬಾಡಿಸ್ಕೋಬೇಕು. ಸೊಪ್ಪನ್ನು ಕೆಲವರು ಬೇಳೆಯೊಟ್ಟಿಗೆ ಸೇರಿಸಿ ಬೇಯಿಸ್ಕೋತಾರೆ, ಆಗ ಸೊಪ್ಪಿನಲ್ಲಿರುವಂತಹ ಆರೋಗ್ಯಕರ ಅಂಶ ಎಲ್ಲ ಹೋಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಸಪ್ರೇಟಾಗಿ ಒಗ್ಗರಣೆಗೆ ಸೊಪ್ಪನ್ನು ಹಾಕಿ ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀವಿ. ಒಂದ್ಸಲ ಸೊಪ್ಪೆಲ್ಲ ಬಾಡಿದ ಮೇಲೆ ನಾವು ಬೇಯಿಸಿದಂತಹ ಬೇಳೆ ನೀರನ್ನು ಹಾಕೋಬೇಕಾಗುತ್ತೆ. ಅದು ಬೇಳೆ ಬೆಂದಿರೋದ್ರಿಂದ ಅದು ಕುದಿತಾ ಕುದಿತಾ ಮತ್ತು ಕೂಡ ಮಂದ ಆಗುತ್ತೆ, ದಪ್ಪ ಆಗುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರನ್ನು ನೀವು ಹಾಕ್ಕೋಬೇಕಾಗುತ್ತೆ. ಅದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆ ಹಣ್ಣಿನ ರಸವನ್ನು ಸೇರಿಸ್ಬೇಕು. ಹುಣಸೆ ಹಣ್ಣಿನ ರಸ, ಬೆಳ್ಳುಳ್ಳಿ ಮಾತ್ರ ಈ ದಾಲ್ಗೆ ಬೇಕೇ ಬೇಕು. ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು, ತುಂಬ ನೀರಾಗೂ ಇರೋದಿಲ್ಲ, ತುಂಬ ಗಟ್ಟಿಯಾಗೂ ಇರೋದಿಲ್ಲ. ನಾವು ಸಾಂಬಾರೆಲ್ಲ ಮಾಡೋ ಕನ್ಸಿಸ್ಟೆನ್ಸಿಯಲ್ಲಿಯೇ ಈ ದಾಲ್ ಇರುತ್ತೆ. ಇದನ್ನು ಸಾಮಾನ್ಯವಾಗಿ ಅನ್ನದ ಜೊತೆಗೆ ಊಟ ಮಾಡ್ತಾರೆ, ಅದಕ್ಕೋಸ್ಕರ ಆ ಕನ್ಸಿಸ್ಟೆನ್ಸಿಯಲ್ಲಿ ಇರಲಿ. ತುಂಬ ಮಸಾಲೆಗಳ ಅಗತ್ಯ ಇಲ್ಲ, ತುಂಬ ಇಂಗ್ರೀಡಿಯೆಂಟ್ಸ್ ಅಂದರೆ ಸಾಮಗ್ರಿಗಳು ಬೇಕು ಅಂತ ಇಲ್ಲ. ತುಂಬ ಸಿಂಪಲ್ಲಾಗಿ ಕೆಲವೇ ಸಾಮಗ್ರಿಗಳನ್ನು ಉಪಯೋಗಿಸಿ ಈ ದಾಲನ್ನು ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆಹಣ್ಣಿನ ರಸವನ್ನು ಸೇರಿಸಿ ಚೆನ್ನಾಗಿ ಕುದಿಸಿದ್ರೆ ಆರೋಗ್ಯಕರವಾದಂತಹ ಮೆಂತ್ಯ ಸೊಪ್ಪಿನ ಪಪ್ಪು ಅಥವಾ ಮೆಂತ್ಯ ಸೊಪ್ಪಿನ ದಾಲ್ ರೆಡಿಯಾಗುತ್ತೆ. ಕೊನೆಯಲ್ಲಿ ನೀವು ಬೇಕು ಅನಿಸಿದ್ರೆ ಲಿಂಬೆ ರಸವನ್ನು ಹಾಕೋಬೋದು, ಅದು ಆಪ್ಷನಲ್ಲು. ನಾವು ಹುಣಸೆಹಣ್ಣನ್ನು ಹಾಕಿದ್ದೀವಿ, ಟೊಮೆಟೊವನ್ನು ಹಾಕಿರ್ತೀವಿ, ಅದಕ್ಕೋಸ್ಕರ ಲಿಂಬೆಹಣ್ಣಿನ ಅಗತ್ಯ ಇಲ್ಲ. ಆದರೆ ಲಿಂಬೆಹಣ್ಣು ಬೇಕು ಅನಿಸೋರಿಗೆ ಸ್ವಲ್ಪ ನೀವು ಹಾಕೋಬೋದು. ಸಿಂಪಲ್ ಆಗಿರುವಂಥ ಆರೋಗ್ಯಕರವಾದಂತಹ ರುಚಿಕರವಾದಂತಹ ಮೆಂತ್ಯ ಪಪ್ಪು ರೆಡಿ. ನೀವು ಇದನ್ನು ಮಾಡಿಕೊಂಡು ನನಗೆ ಫೀಡ್ಬ್ಯಾಕನ್ನು ಹೇಳಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.